ಈ ತರ ನ್ಯೂ ಟ್ಯಾಬ್ ಓಪನ್ ಮಾಡಿಕೊಂಡು ಇದರಲ್ಲಿ ದ ಬಿಲ್ಲಿಂಗ್ ಬುಕ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಅಡ್ರೆಸ್ ಯೂಸ್ ಮಾಡಿ ಎಂಟರ್ ಮಾಡಿರಿ. ನೆಕ್ಸ್ಟ್ ನಾವು ಇದರಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ನಾವು ಯಾವ ಟೈಪ್ ಕೇಬಲ್ ಸೆಲೆಕ್ಟ್ ಮಾಡ್ಕೋಬೇಕ, ESP ನ್ಯೂಸ್ ಪೇಪರ್ ಎಜುಕೇಶನಲ್ ಅದ್ರ ಬಗ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಕೇಬಲ್ ಅಂತ ಕೇಬಲ್ ಮಾಡೋದಿತ್ತಂದ್ರೆ ಕೇಬಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನಂದ್ರೆ ನೀವು ಇಮೇಲ್ ಮೊಬೈಲ್ ಅಡ್ರೆಸ್ ನಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಿ ಸೈನ್ ಇನ್ ಮಾಡ್ಬೋದು. ಸೈನ್ ಇನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದ್ರ ಡ್ಯಾಶ್ಬೋರ್ಡ್ ಅಲ್ಲಿ ಟುಡೇ ಕಲೆಕ್ಷನ್ ಅಂದ್ರೆ ಇವತ್ತಿನ ದಿನ ನಿಮ್ಗೆ ಯಾವ ತರ ಕಲೆಕ್ಷನ್ಸ್ ಏನೇನು ಕಲೆಕ್ಷನ್ಸ್ ಆಗಿದೆ ಅದೆಲ್ಲ ಇದ್ರಲ್ಲಿ ಡೀಟೇಲ್ ಬರುತ್ತೆ. ನೆಕ್ಸ್ಟ್ ಮಂತ್ ಟು ಡೇಟ್ ಕಲೆಕ್ಷನ್ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಎಷ್ಟೆಲ್ಲ ಬಂದಿದೆ ಕಲೆಕ್ಷನ್ ಅದ್ರ ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ. ನೆಕ್ಸ್ಟ್ ಟೋಟಲ್ ಡ್ಯೂ ಅಂತಂದ್ರೆ ಟೋಟಲ್ ಎಷ್ಟು ದುಡ್ಡು ಬರೋದಿದೆ ಎಷ್ಟು ಬಾಕಿ ಇದೆ ಅದೆಲ್ಲ ಇದರಲ್ಲಿ ಕಾಣಿಸುತ್ತೆ ನಮ್ಗೆ ಟೋಟಲ್ ಡ್ಯೂ ಅಲ್ಲಿ. ನೆಕ್ಸ್ಟ್ ಆನ್ಲೈನ್ ಕಲೆಕ್ಷನ್, ಇದರಲ್ಲಿ ಯಾವ್ಯಾವ ಪೇಮೆಂಟ್ ಆನ್ಲೈನ್ ಮೋಡ್ ಆಗ್ತಾ ಇದೆ, ಆನ್ಲೈನ್ ಅಲ್ಲಿ ಎಷ್ಟು ದುಡ್ಡು ಬರ ಇದೆ ಆ ಡೀಟೇಲ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಮಂತ್ ಟು ಡೇಟ್ ರೀಚಾರ್ಜ್ ಅಂತ ಹೇಳಿದ್ರೆ ಮಂತ್ ಪೂರಾ ಹೆಂಗ ಒಂದ್ ತಿಂಗಳದ್ದೆಲ್ಲ ರೀಚಾರ್ಜ್ ಎಷ್ಟೆಲ್ಲ ಇರುತ್ತೆ ಅದರಲ್ಲಿ ಒಂದ್ ಮಂತ್ ಇಂದೆಲ್ಲ ಇನ್ಕಮ್ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಟುಡೇ ರಿನ್ಯೂವಲ್ ಅಂತ ಹೇಳಿದ್ರೆ ಟುಡೇ ಇವತ್ತಿಂದೆಲ್ಲ ಯಾರ್ಯಾರು ರಿನ್ಯೂವಲ್ ಮಾಡ್ಬೇಕು ಅವ್ರದ್ದೆಲ್ಲ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ರಿನ್ಯೂವಲ್ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಯಾರ್ಯಾರು ರಿನ್ಯೂವಲ್ ಮಾಡಿಸ್ಕೊಳ್ಳೋರು ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಅಪ್ಕಮಿಂಗ್ ರಿನ್ಯೂವಲ್ ಅಲ್ಲಿ ತೋರಿಸುತ್ತೆ. ಎಕ್ಸ್ಪೈರಿ ರಿನ್ಯೂವಲ್ ಅಂತ ಹೇಳಿದ್ರೆ ಯಾರ್ಯಾರು ರಿನ್ಯೂವಲ್ ಎಕ್ಸ್ಪೈರ್ ಆಗ್ತಾ ಇದೆಯೋ ಅವ್ರಿಗೆ ಯಾರಿಗೆ ಫಾಲೋ ಅಪ್ ಮಾಡ್ಬೇಕು ಅದ್ರ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಎಕ್ಸ್ಪೈರಿ ರಿನ್ಯೂವಲ್ ಅಲ್ಲಿ ಬರುತ್ತೆ. ಟುಡೇ ಫಾಲೋ ಅಪ್ ಅಂತಂದ್ರೆ ಇವತ್ತಿನ ದಿನ ಯಾರ್ಯಾರು ಕೂಡ ಮಾತಾಡಿರೋದು ಅದ್ರ ಡೀಟೇಲ್ಸ್ ಎಲ್ಲ ಟುಡೇ ಫಾಲೋ ಅಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಟೋಟಲ್ ಕಂಪ್ಲೇಂಟ್ಸ್, ನಮ್ಮ ಕಸ್ಟಮರ್ಸ್ ಯಾವ ರೀತಿ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೋ ಅವು ಏನೇನು ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ಕಂಪ್ಲೇಂಟ್ ರೇಸ್ ಮಾಡ್ಬೋದು ಅದರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸ್ಟಾಕ್ ಅಂಡ್ ಇನ್ವೆಂಟ್ರಿ ಅಂತಂದ್ರೆ ನಮ್ಗಿರೋ ಏನೇನು ಅವೈಲೇಬಲ್ ಸ್ಟಾಕ್ ಇದೆ ನಮ್ಮ ಇನ್ವೆಂಟ್ರಿ ಅಲ್ಲಿ ಏನಿದೆ ಅದರದ್ದೆಲ್ಲ ಇಲ್ಲಿ ಬರುತ್ತೆ. ಮತ್ತೆ ಈ ತಿಂಗಳ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೋ ಅದರೆಲ್ಲ ಅವ್ರ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನಾವು ಇದ್ರ ಬಂದು ಮಾಸ್ಟರ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಸ್ಟರ್ಸ್ ಅಲ್ಲಿ ಏರಿಯಾ ಲಿಸ್ಟ್ ಅಂತಂದು ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ಇವಾಗ ನಮ್ಗಿರೋ ಸಬ್ಸ್ಕ್ರೈಬರ್ಸ್ ಅವ್ರು ಯಾವ್ಯಾವ ಏರಿಯಾಯಿಂದ ಇರುತ್ತಾರೋ, ಇವಾಗ ಒಂದು ಎಕ್ಸಾಂಪಲ್ ಒಂದು 10 ಏರಿಯಾಸ್ ಇದ್ದಾವೆ, 10 ಡಿಫ್ರೆಂಟ್ ಕಸ್ಟಮರ್ಸ್ ಇದ್ದಾರೆ ಬೇರೆ ಬೇರೆ ಪ್ಲೇಸ್ ಇಂದ. ಇವಾಗ ಅವ್ರದ್ದೆಲ್ಲ ನಾವು ಯಾರ್ದನ್ನ ಸಪೋಸ್ ಒಂದು ಕಸ್ಟಮರ್ ಆ್ಯಡ್ ಮಾಡಬೇಕು ಅಂತಂದ್ರೆ ಆ್ಯಡ್ ಏರಿಯಾ ಒತ್ತಿ ಅದರಲ್ಲಿ ಏರಿಯಾ ನೇಮ್ ಸೆಲೆಕ್ಟ್ ಮಾಡಿ ಸಪೋಸ್ ಬೊಮ್ಮನಹಳ್ಳಿ ಅಂತ ಸೆಲೆಕ್ಟ್ ಮಾಡೋಣ. ಬೊಮ್ಮನಹಳ್ಳಿ ಇದು ಡಿಸ್ಕ್ರಿಪ್ಷನ್ ಅಲ್ಲಿನೂ ಸೇಮ್ ಅದೇ ನೇಮ್ ಎಂಟರ್ ಮಾಡ್ಬೋದು. ಸಬ್ಮಿಟ್ ಮಾಡಿದ ನಂತರ ಈ ತರ ತೋರಿಸುತ್ತೆ ತೆಳಗಡೆ. ಇಲ್ಲಿ ಬಂದ್ ನೋಡಿ ಬೊಮ್ಮನಹಳ್ಳಿ ಅಂತಂದು ಈ ತರ ನಮ್ಗೆ ನಮ್ ಕಸ್ಟಮರ್ಸ್ ಯಾವ ಏರಿಯಾ ಆಡ್ ಮಾಡ್ಕೋಬಹುದು ಈ ತರ ನಾವು. ನೆಕ್ಸ್ಟ್ ಏರಿಯಾ ಆದ್ಮೇಲೆ ಪ್ಲಾನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಡ್ ಪ್ಲಾನ್ ಮಾಡ್ಬೇಕು. ಆಡ್ ಪ್ಲಾನ್ ಮಾಡಿದ ನಂತರ ನಮ್ಮ ಪ್ಲಾನ್ ಹೆಸರು ಏನಿದೆ ಅಂತ, ಇವಾಗ ಒಬ್ಬರ ಕಡೆ ಒಂದು 300 ಪ್ಲಾನ್ ಇರುತ್ತೆ, 200 ಪ್ಲಾನ್ ಇರುತ್ತೆ, 500 ಪ್ಲಾನ್ ನೇಮ್ ಇರಬೇಕು. ಆ ಪ್ಲಾನ್ ನೇಮ್ ಅನ್ನು ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಪ್ಲಾನ್ ಇಂದ ಎಷ್ಟು ಅಮೌಂಟ್ ಇದೆ ಅಂತ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇದಾದ್ಮೇಲೆ ನಾವು ಅದು ಯಾವ ಪ್ಲಾನ್ ಅದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಈ ತರ ತೋರಿಸುತ್ತೆ. ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ಅದು HSN ಕೋಡ್ GST ಆಪ್ಷನಲ್, ಅದು ನಿಮ್ಮ ಇಷ್ಟ. ಅದು ನೆಕ್ಸ್ಟ್ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನೀವು ಇದರಲ್ಲಿ ಪ್ಲಾನ್ಸ್ ಡೀಟೇಲ್ಸ್ ಎಲ್ಲ ತೆಳಗಡೆ ಪ್ಲಾನ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಬಹುದು, ಯಾವ್ಯಾವ ಪ್ಲಾನ್ ನಾವೆಲ್ಲ ಆಡ್ ಮಾಡಿದ್ದೀವಿ, ಯಾವ ಪ್ಲಾನ್ ಇಲ್ಲ ಏನಿಲ್ಲ ಅಂತಂದು ಇದರಲ್ಲಿ ಚೆಕ್ ಮಾಡ್ಕೋಬಹುದು ನಾವು ಪ್ಲಾನ್ ಲಿಸ್ಟ್ ಅಲ್ಲಿ. ನೆಕ್ಸ್ಟ್ ಬಂದು ನಾವು ಸಬ್ಸ್ಕ್ರೈಬರ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ಸ್ಕ್ರೈಬರ್ಸ್ ಅಲ್ಲಿ ಆಡ್ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ಫಸ್ಟ್ ಆಡ್ ಸಬ್ಸ್ಕ್ರೈಬರ್ ಅಲ್ಲಿ ಸಬ್ಸ್ಕ್ರೈಬರ್ ನೇಮ್ ಅಂದ್ರೆ ನಿಮ್ ಕಸ್ಟಮರ್ ಯಾರು ಇರ್ತಾರೋ, ಎಲ್ಲ ನಿಮ್ ಸಬ್ಸ್ಕ್ರೈಬರ್ ಯಾರು ಇರ್ತಾರೋ ಅವ್ರ ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡ್ಕೋಬೇಕು. ಎಕ್ಸಾಂಪಲ್ ನೋಡಿ ಅರುಣ್.
ನೆಕ್ಸ್ಟ್ ಅರುಣ್ ಬಿಲ್ಲಿಂಗ್ ಹೆಸರು ಅದೇ ಇದೆಯಾ ಬೇರೆ ಇದೆಯಾ ಅದ್ರ ಪ್ರಕಾರ ನೀವು ಆ್ಯಡ್ ಮಾಡ್ಕೋಬಹುದು. ಅವ್ರ ಮೊಬೈಲ್ ನಂಬರ್ ಮತ್ತೆ ಅವ್ರದ್ದು ವಾಟ್ಸಪ್ ನಂಬರ್ ಏರಿಯಾ ಅವ್ರು ಯಾವ ನೀವು ಏರಿಯಾ ಅಂತಂದಾಗ ಕೆಳಗಡೆ ಮಾಸ್ಟರ್ಸ್ ಅಲ್ಲಿ ಇದಕ್ಕೆ ನಮ್ಮದು ಸೆಲೆಕ್ಟ್ ಮಾಡಿದಿರಲ್ಲ ಅದರಲ್ಲಿ ನಾವು ಬೊಮ್ಮನಹಳ್ಳಿ ಅಂತ ಆ್ಯಡ್ ಮಾಡ್ಕೊಂಡಿದ್ವಿ ಅದು ಇದರಲ್ಲಿ ಬರುತ್ತೆ ಬೊಮ್ಮನಹಳ್ಳಿ ಅಂತ ಕೆಳಗಡೆ ಬಂದಿದೆ ನೋಡಿ ಬೊಮ್ಮನಹಳ್ಳಿ. ನೆಕ್ಸ್ಟ್ ನಾವು ಇಮೇಲ್ ಅವ್ರದ್ದು ಇಮೇಲು ಅವ್ರದ್ದು ಅಡ್ರೆಸ್ಸು ಪ್ರೀವಿಯಸ್ ಡ್ಯೂ ಅಮೌಂಟ್ ಎಷ್ಟಿದೆ ಅವ್ರದ್ದು ಯಾವ ಸ್ಟೇಟು ಬಿಲ್ಲಿಂಗ್ ನಂಬರ್ ಜೆಡ್ ಪಿ ಐ ಕೋಡ್ ಸಬ್ಸ್ಕ್ರೈಬರ್ ಕೋಡ್ ಇದೆಲ್ಲ ನಮ್ಮ ಪ್ರಕಾರ ನಾವು ಆ್ಯಡ್ ಮಾಡ್ಕೋಬಹುದು. ಇದು ಹಾರ್ಡ್ವೇರ್ ಡೀಟೇಲ್ಸ್ ಅಂದರೆ ನಿಮ್ಮ ಕಡೆ ಯಾವ ಟೈಪ್ ಸೆಟಪ್ ಬಾಕ್ಸ್ ಇದೆ ಇಲ್ಲ ಯಾವ ಟೈಪ್ ಹಾರ್ಡ್ವೇರ್ ಇದೆ ನಿಮ್ಮ ಕಡೆ ಅದರದ್ದು ಹೆಸರು ಅದ್ರದ್ದು ನಂಬರು ಹಾಕ್ಬೋದು. ನೆಕ್ಸ್ಟ್ ಉಳ್ಕಿದ್ದೆಲ್ಲ ನಿಮ್ಮ ಇಷ್ಟ ಅದು ಮ್ಯಾಂಡೇಟ್ರಿ ಇಲ್ಲ ಅದ್ರ ಬಗ್ಗೆ ಅವೆಲ್ಲ ಡೀಟೇಲ್ಸ್ ನೀವು ಎಂಟರ್ ಮಾಡ್ಕೋಬಹುದು. ಬಿಲ್ಲಿಂಗ್ ಟೈಪ್ ನೋಡಿ ಬಿಲ್ಲಿಂಗ್ ಟೈಪ್ ಮಂತ್ಲಿ ವೈಸ ಇಲ್ಲ ಡೇ ವೈಸ್ ಅಂತ ಇರುತ್ತೆ. ಭಾಳ ಹೊತ್ತು ಮಂತ್ಲಿ ವೈಸ್ ಇರುತ್ತೆ ನಮಗೆ ಬಿಲ್ಲಿಂಗ್ ಎಲ್ಲ. ಅದರಲ್ಲಿ ಬಿಲ್ಲಿಂಗ್ ಫ್ರೀಕ್ವೆನ್ಸಿ ಅಂತಂದ್ರೆ ಯಾವಾಗ್ರಿಂದ ಯಾವಾಗ ತನ ಇವಾಗ ಸಪೋಸ್ ಪ್ರತಿ ತಿಂಗಳ ಕಟ್ಟೋದಿದೆ ಅಂತಂದ್ರೆ ಒಂದ್ ತಿಂಗಳ ಒನ್ ಮಂತ್ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒನ್ ಮಂತ್ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅಂದ್ರೆ ಮೊದಲೇ ಕಟ್ತಾರ ದುಡ್ಡು ಇಲ್ಲ ಪ್ಲಾನ್ ಎಲ್ಲ ಆದ್ಮೇಲೆ ಕಟ್ಟೋದಿರುತ್ತ ಅಂತಂದು ಸೆಲೆಕ್ಟ್ ಮಾಡ್ಕೋಬೇಕು ನಾವಿಲ್ಲಿ. ಇದಾದ್ಮೇಲೆ ಆಟೋ ರಿನ್ಯೂ ಇಲ್ಲ ಏನು ಅಂತಂದು ಕಸ್ಟಮರ್ ಬಗ್ಗೆ ಅದು ಸೆಲೆಕ್ಟ್ ಮಾಡ್ಕೋಬಹುದು ನಾವು. ನೆಕ್ಸ್ಟ್ ಜಿ ಎಸ್ ಟಿ ಅಂತ ಇದ್ದಲ್ಲಿ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು ಜಿ ಎಸ್ ಟಿ ಅಂತಂದು. ನೆಕ್ಸ್ಟ್ ಸ್ಟಾರ್ಟ್ ಡೇಟ್, ಸ್ಟಾರ್ಟ್ ಡೇಟ್ ಅಂತಂದ್ರೆ ನೀವು ನೀವು ಮಂತ್ ಸೆಲೆಕ್ಟ್ ಮಾಡಿದ್ರಲ್ಲಿ ಯಾವ ಡೇಟ್ ಇಂದ ಪ್ಲಾನ್ ಸ್ಟಾರ್ಟ್ ಆಗ್ತಿದೆ ಯಾವ ಡೇಟ್ ಇಂದ ಇಲ್ಲ ಅಂತಂದು ನಾವು ಆ ಡೇಟ್ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಬಿಲ್ಲಿಂಗ್ ಪ್ಲಾನ್, ನೀವು ಪ್ಲಾನ್ಸ್ ಆ್ಯಡ್ ಮಾಡಿದ್ದೀವಿ ನಾವು ಇದಕ್ಕಿನ್ನ ಮೊದಲೇ ಆ ಪ್ಲಾನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ಪ್ಲಾನ್ ಅದು ಯಾವ ಆ ಪರ್ಟಿಕ್ಯುಲರ್ ಕಸ್ಟಮರ್ ಇಂದು ಅಂತಂದು ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಈ ತರ ಬರುತ್ತೆ. ಇದನ್ನ ಅಪ್ಡೇಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಅಪ್ಡೇಟ್ ಮಾಡಿದ ನಂತರ ನಮಗೆ ಸಬ್ಸ್ಕ್ರೈಬರ್ ಲಿಸ್ಟ್ ಅಲ್ಲಿ ಹೋದ್ರೆ ಯಾರಿಗಾದ್ರೆ ಆ್ಯಡ್ ಮಾಡಿರ್ತೀವಿ ಅವ್ರ ಡೀಟೇಲ್ಸ್ ಇಲ್ಲಿ ಬರುತ್ತೆ ಈ ತರ. ಇವಾಗ ನಾವು ಅರುಣ್ ಅಂತಂದು ಆ್ಯಡ್ ಮಾಡಿದ್ದೀವಿ ಅರುಣ್. ಇವಾಗ ಸ್ಟೇಟಸ್ ಇದು, ಈ ಅರುಣ್ ಅನ್ನ ಕಸ್ಟಮರು ಇಲ್ಲ ಸಬ್ಸ್ಕ್ರೈಬರು ನಮ್ಗೆ ಆಕ್ಟಿವ್ ಸ್ಟೇಟಸ್ ಅಲ್ಲಿ ಇದ್ದಾನೆ ಅಂತಂದ್ರೆ ಆಕ್ಟಿವ್ ಅಲ್ಲಿ ಇರ್ಲಿ. ಇವಾಗ ಅವರು ಡಿಆಕ್ಟಿವೇಟ್ ಆದ್ರು ಇಲ್ಲ ಬಿಟ್ರು ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಡಿಆಕ್ಟಿವೇಟ್ ಆಗ್ಬಿಡ್ತಾರೆ ಇಲ್ಲಿಂದ. ಈ ತರ ಇನ್ಆಕ್ಟಿವ್ ಅಂತ ತೋರಿಸುತ್ತೆ ನಿಮ್ಗೆ, ಅರುಣ್ ಅನ್ನು ಇನ್ಆಕ್ಟಿವ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಆಕ್ಷನ್ಸ್ ಅಲ್ಲಿ ಬಂದು ಡಿಲೀಟ್ ಅಂತಂದ್ರೆ ಫಸ್ಟ್ ಆಪ್ಷನ್ ನೀವು ಈಗ ಸಬ್ಸ್ಕ್ರೈಬರ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಡಿಲೀಟ್ ಆಪ್ಷನ್ ಪ್ರೆಸ್ ಮಾಡಿ ಅದ್ರ ಬಗಲ್ಗಡೆ ಬಂದ್ರೆ ಎಡಿಟ್, ಏನಾದರೂ ಡೀಟೇಲ್ಸ್ ಚೇಂಜ್ ಮಾಡಬೇಕು ಇವ್ರ ಪ್ಲಾನ್ ಡೀಟೇಲ್ಸ್ ಏನಾದರೂ ಮಾಡಿಫೈ ಮಾಡಬೇಕು ಅಂತಂದ್ರೆ ಎಡಿಟ್ ಆಪ್ಷನ್ ತಗೊಳ್ಳಿ. ಅದು ಪೇಮೆಂಟ್, ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ಆ ಐಕಾನ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಆದ್ಮೇಲೆ ಫಾಲೋ ಅಪ್ ಅವ್ರು ಏನೇನು ಅಪ್ಡೇಟ್ಸ್ ಇರುತ್ತೆ ಅವ್ರ ಆ ಪರ್ಟಿಕ್ಯುಲರ್ ಸಬ್ಸ್ಕ್ರೈಬರ್ ಬಗ್ಗೆ ಅಮೌಂಟ್ ಇಂದು ಡ್ಯೂ ಅಮೌಂಟು ಅದೆಲ್ಲ ಫಾಲೋ ಅಪ್ ಅಲ್ಲಿ ಸಿಗುತ್ತೆ ನಮಗೆ. ನೆಕ್ಸ್ಟ್ ಬಂದು ರಿನ್ಯೂ, ಅವ್ರು ಯಾವ ರಿನ್ಯೂ ಮಾಡ್ತಾರೆ ಡೇಟು ಅದ್ರದ್ದೆಲ್ಲ ಡೀಟೇಲ್ಸ್ ನಮಗೆ ರಿನ್ಯೂವಲ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಡೀಟೇಲ್ಸ್, ಅವ್ರ ಡೀಟೇಲ್ಸ್ ಏನಾದರೂ ಎಡಿಟ್ ಮಾಡಬೇಕು ಏನನ ಅಪ್ಡೇಟ್ ಮಾಡೋದಿತ್ತು ಅವ್ರ ಡೀಟೇಲ್ಸ್ ಅಂತಂದ್ರೆ ಇದರಲ್ಲಿರುತ್ತೆ. ನೆಕ್ಸ್ಟ್ ಇದು ಬಂದು ಕಂಪ್ಲೇಂಟ್ಸ್, ಅವ್ರು ಯಾವ ಅವ್ರು ರೇಸ್ ಮಾಡಿರೋ ಕಂಪ್ಲೇಂಟ್ಸ್ ಏನೇನಿದೆ ಅದೆಲ್ಲ ಕಂಪ್ಲೇಂಟ್ಸ್ ಇದರಲ್ಲಿ ನಮಗೆ ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಇದು ಬಂದ್ಮೇಲೆ ಮೇನ್ ನಮ್ಮ ಏನು ಹೆಸರು ಇರುತ್ತೆ ಅದು ಇದರಲ್ಲಿರುತ್ತೆ, ಶ್ರೀ ಪಿಸಮಿತ್ ಬೋರ್ಡ್ ಅಂತ ಇದೆ ಇಲ್ಲಿ. ಇದರಲ್ಲಿ ನಾವು ಇಲ್ಲಿ ನಮ್ಮ ಹೆಸರು ಮೇನ್ ನಮ್ದೇನು ಇರುತ್ತೆ ಅದರ ಹೆಸರು ಇಲ್ಲಿ ದ ಬಿಲ್ಲಿಂಗ್ ಬುಕ್ ಇಂಟರ್ನಲ್ ಅಂತ ಇದೆ. ಇಲ್ಲಿ ನಿಮ್ಮ ಹೆಸರು ನಿಮ್ಮ ರೋಲ್ ಯಾವ ರೋಲ್ ಏರಿಯಾ ಹೆಡ್ ನಿಮ್ ಅಂದರೆ ನಿಮ್ಮ ಬ್ರಾಂಚ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟರ್ ಮಾಡ್ಕೋಬಹುದು. ನಿಮ್ಮ ನೇಮ್, ಮೊಬೈಲ್, ಇಮೇಲ್ ಅಡ್ರೆಸ್, ಪ್ರೊಫೈಲ್ ಇಮೇಜು, ಪಾಸ್ವರ್ಡ್ ಇದೆಲ್ಲ. ನೆಕ್ಸ್ಟ್ ಕೆಳಗಡೆ ಬಂದು ಬಿಸ್ನೆಸ್ ಡೀಟೇಲ್ಸು, ಇದರಲ್ಲಿ ನಿಮ್ಮ ಕಂಪ್ನಿ ಹೆಸರು, ಕಂಪ್ನಿ ಅಡ್ರೆಸ್ಸು, ಜಿ ಎಸ್ ಟಿ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ತೆಳಗಡೆ ಬಂದ್ಮೇಲೆ ಕಂಪ್ನಿ ಲೋಗೋ ಅಂತ ಇರುತ್ತೆ. ಇದರಲ್ಲಿ ನಿಮ್ಮ ಕಂಪ್ನಿ ಲೋಗೋ ಯಾವ್ದಿದೆ ಅದು ನೀವು ಒಂದು ಜೆ ಪಿ ಜಿ ಇಮೇಜ್ ಫೈಲ್ ಯಾವ್ದಾದ್ರು ಅಲ್ಲಿ ಇಟ್ಕೊಂಡು ಇದರಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ರೆ ಈ ತರ ನಿಮ್ಗೆ ತೋರಿಸ್ಕೊಳ್ಳುತ್ತೆ. ಇಲ್ಲಿ ಮೇಲೆ ಈ ತರ ತೋರಿಸ್ತಿದೆಯಲ್ಲ, ಈ ತರ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದು ಕಲೆಕ್ಷನ್ಸ್, ಕಲೆಕ್ಷನ್ಸ್ ಅಲ್ಲಿ ಕಲೆಕ್ಷನ್ ಲಿಸ್ಟ್, ಇನ್ವಾಯ್ಸ್ ಬಿಲ್ ಅಂತ ಇರುತ್ತೆ. ಇನ್ವಾಯ್ಸ್ ಬಿಲ್ ಅಲ್ಲಿ ನೋಡಿ ಕಲೆಕ್ಷನ್ ಲಿಸ್ಟ್